ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನನ್ನ ಹೇರ್ಸ್ಗೆ ನಾನು ಹೇಗೆ ಆಯಿಲ್ ಅಪ್ಲೈ ಮಾಡೋದು ಅಂತ ವೀಡಿಯೋ ಮಾಡ್ತಿದ್ದೀನಿ. ಬನ್ನಿ, ಫಸ್ಟ್ ಇವಾಗ ಎರಡು ಪಾರ್ಟ್ ಮಾಡ್ಕೋಬೇಕು ಹೇರ್ಸ್ನ. ಪಾರ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕೂ ಮಾಡಿ, ಯಾಕಂದರೆ ಸಿಕ್ಕಿರುತ್ತಲ್ಲ, ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇವಾಗ ನಾನು ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತು. ಒಂದು ವೀಡಿಯೋ ಹಾಕಿದ್ದೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ ನಾನು, ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ರಲ್ಲ, ಯಾವುದು ಸೊಪ್ಪೆಲ್ಲ ಹಾಕಿ ಎಣ್ಣೆ ಹಾಕಿ ಕುದಿಸಿ ಪ್ಯೂರಿಫೈ ಮಾಡಿದ್ರಲ್ಲ, ಆ ಎಣ್ಣೆ ನಾನು ಯೂಸ್ ಮಾಡೋದು. ಆ ಎಣ್ಣೆನೇ ಇವಾಗ ಅಪ್ಲೈ ಮಾಡ್ತಿದ್ದೀನಿ. ಫಸ್ಟೇ ಒಂದೊಂದು ಸ್ವಲ್ಪ ಸ್ವಲ್ಪ ಭಾಗ ಮಾಡಿ ಮಾಡಿ ಆಯಿಲ್ನ ಅಪ್ಲೈ ಮಾಡಬೇಕು. ಬಿಡುತ್ತೆ ಎಣ್ಣೆ ಚೆನ್ನಾಗಿ ಬಿಡುಕ್ ಹಾಕೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗುತ್ತೆ, ಹೇರ್ ಫಾಲ್ ಆಗಲ್ಲ. ಹಂಗೆ ಒಂದು ಕಡೆಯಿಂದ ಅಪ್ಲೈ ಮಾಡ್ಕೊಳ್ಳಿ ಭಾಗ ಮಾಡಿ ಮಾಡಿ. ನೆಕ್ಸ್ಟ್ ನಾನು ಕೂದಲಿಗೂ ಅಪ್ಲೈ ಮಾಡ್ತಿದ್ದೀನಿ. ಹಂಗೆ ಪೂರ್ತಿ ಬರೀ ಬುಡಕ್ಕೆ ಮಾತ್ರ ಹಾಕ್ಬಾರ್ದು, ಹಾಕಿದ್ರೆ ಎರಡಕ್ಕೂ ಹಾಕ್ತಿ. ಹಾಗೆ ಸ್ವಲ್ಪ ಲೈಟಾಗಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ. ಹೆಡ್ ಮಸಾಜ್ ಮಾಡೋದ್ರಿಂದ ನಿಮಗೇ ಏನಾದರೂ ಸ್ಟ್ರೈನ್ ಇದ್ದರೆ ಕಮ್ಮಿ ಆಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ, ತಲೆನೋವು ಇದ್ದರೆ ಹೋಗುತ್ತೆ. ಹಾಗೆ ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳಿ, ನಿಮಗೆ ಗೊತ್ತಿರೋದು ಯಾವ್ದಾದ್ರು. ನೆಕ್ಸ್ಟ್ ಎಲ್ಲರೂ ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಆ್ಯಕ್ಚುಲಿ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನಾಟ್ ಹಾಕಬಾರ್ದು. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನಾಟ್ ಹಾಕೋತಾರೆ. ನಾಟ್ ಹಾಕ್ಬೇಡಿ, ನೀಟಾಗಿ ಕೂಮ್ ಮಾಡಿ ಒಂದು ಜಡೆ ಹಾಕಿ ಆವಾಗ ಹೇರ್ ಡ್ಯಾಮೇಜ್ ಆಗಲ್ಲ, ಹೇರು ಉದುರಲ್ಲ. ನಾಟ್ ಹಾಕೋದ್ರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ, ಹೇರ್ ಉದುರುತ್ತೆ, ಹಾಗಾಗಿ ಜಡೆ ಹಾಕ್ಕೊಳ್ಳಿ. ಅದು ನಾನು ಮಡಚಿ ಹಾಕಿದ್ರೆ ಇನ್ನೂ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಫುಲ್ ಜಡೆ ಎಣ್ಣೆ ಫೋಲ್ಡ್ ಮಾಡಿಕೊಳ್ಳಿ, ಅವಾಗ ಇನ್ನೂ ಹೇರ್ ಚೆನ್ನಾಗಿ ಬೆಳೆಯುತ್ತೆ. ನಾನು ಇವಾಗ ಜಡೆ ಹಾಕೋತಿದ್ದೀನಿ. ಗೊತ್ತು ಚೆನ್ನಾಗಿ ಕಾಣಲ್ಲ, ಇಷ್ಟ ಆಗಲ್ಲ ಆಚೆ ಎಲ್ಲ ಹೋಗೋಕ್ಕೆ ಅಂತ. ಮನೇಲಿ ಇರ್ತೀವಲ್ಲ, ಮನೇಲಿ ಇದ್ದಾಗಾದರೂ ಹಾಕೋಬೋದಲ್ಲ, ಅವಾಗ ನಮ್ಮ ಹೇರ್ ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಹೆಲ್ತ್ ಕೇರ್ ಆಗುತ್ತೆ. ಸೊ ಎಲ್ಲರೂ ಪ್ಲೀಸ್ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನಾಟ್ ಹಾಕ್ಬಿಡಿ, ಜಡೆ ಹಾಕ್ಬಿಡಿ. ಇವಾಗ ನಾನು ಫೋಲ್ಡ್ ಮಾಡಿ ಒಂದು ರಬ್ಬರ್ನ ಹಾಕ್ತೀನಿ. ನೋಡಿ ಥರ ಹಾಕೊಳ್ಳಿ, ಇವಾಗ ಚೆನ್ನಾಗಿ ಬೆಳೀತು. ನೆಕ್ಸ್ಟ್ ಇದು ಸಾಯಂಕಾಲ ಮದುವೆ ಇತ್ತು, ಮದುವೆಗೆ ಹೋಗೋಕ್ಕೆ ಸಿಂಪಲ್ಲಾಗಿ ಹೇಗೆ ರೆಡಿ ಆಗ್ತೀನಿ, ಮೇಕಪ್ ಆಗ್ತೀನಿ ಅಂತ ತೋರಿಸ್ತಿದ್ದೀನಿ. ಫಸ್ಟು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದು ಬ್ಲೂ ಹೆವೆನ್ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ನೀಟಾಗಿ ಒಂದು ಕಡೆಯಿಂದ ಹಾಕೊಳ್ಳಿ.
ಇವಾಗ ನಾನು ಯೂಸ್ ಮಾಡೋ ಪೌಡರ್ ಬಂದು ಲ್ಯಾಕ್ಮಿ ಅವ್ರದ್ದು, ಅದನ್ನು ಹಾಕೋತಿದ್ದೀನಿ. ನೆಕ್ಸ್ಟ್ ಐಬ್ರೋಸ್ಗೆ ಲೈಟಾಗಿ ಡ್ರಾ ಮಾಡ್ಕೋತಿದ್ದೀನಿ. ಡಾರ್ಕಾಗಿ ಎಲ್ಲ ಡ್ರಾ ಮಾಡಲ್ಲ, ನಂಗೆ ಇಷ್ಟ ಆಗಲ್ಲ. ಲೈಟಾಗಿ ಅಪ್ಲೈ ಮಾಡ್ತೀನಿ, ನನಗೆ ಡಾರ್ಕ್ ಕಲರ್ ಪಿಚ್ ಕಲರ್ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ಸೊ ಗೋಲ್ಡ್ ಕಲರ್ ಲೈಟಾಗಿ ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಐಲೈನರ್ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಹಿಮಾಲಯ ಕಾಜಲ್ ಲೈಟಾಗಿ ಸೈಡಲ್ಲಿ ಅಪ್ಲೈ ಮಾಡ್ತಿದ್ದೀನಿ, ಫುಲ್ ಅಪ್ಲೈ ಮಾಡಲ್ಲ. ನೆಕ್ಸ್ಟ್ ಇದು ಪೆನ್ಸಿಲ್, ಇದು ಡಬಲ್ ಕಲರ್ ಶೇಡು, ರೆಡ್ ಮತ್ತು ಪಿಂಕ್. ನೆಕ್ಸ್ಟ್ ಇದು ಲಾಸ್ಟ್ ಲುಕ್ ಕುಂಕುಮ, ಇದಿಲ್ಲ ಅಂದರೆ ನಂಗೆ ಆಗೋದೇ ಇಲ್ಲ. ಸೊ ನೋಡಿದ್ರಲ್ಲ ಹೇಗೆ ಸಿಂಪಲಾಗಿ ರೆಡಿ ಆದೆ ಅಂತ. ಇದು ನೆಕ್ಸ್ಟು ಜ್ಯುವೆಲರೀಸ್ ಬಂದು ಬ್ಲ್ಯಾಕ್ ಮೆಟೀರಿಯಲ್ದು ಸರ್ ಹಾಕೋತಿದ್ದೀನಿ. ನೆಕ್ಸ್ಟ್ ಇದು ಇಯರಿಂಗ್ಸ್, ಇದು ಹಾಕೋತಿದ್ದೀನಿ. ಮತ್ತು ಇದು ಗೋಲ್ಡ್ ವಿತ್ ವೈಟ್ ಕಲರ್ ವಾಚ್ ಹಾಕೊಂಡಿದ್ದೀನಿ. ಈ ಕೈಗೆ ಬ್ರಾಸ್ಲೆಟ್ ಹಾಕೊಂಡಿದ್ದೀನಿ ಎರಡು. ನೆಕ್ಸ್ಟ್ ಇದು ರಿಂಗ್. ಸೊ ನಾನು ರೆಡಿ ಮುಗೀತು ನೋಡಿ, ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ದೆ ಆವಾಗಲೇ, ಫುಲ್ ನೈಸ್ ಆಗ್ಬಿಟ್ಟೈತೆ. ಅವತ್ತೇ ಫಸ್ಟ್ ಡೇ ಸ್ನಾನ ಮಾಡಿದೆ, ಟೂ ಡೇಸ್ ಬಿಟ್ಟಿಲ್ಲ, ಆವಾಗಲೇ ಸ್ನಾನ ಮಾಡಿದೆ ಸಾಯಂಕಾಲನೇ. ಸೊ ಫುಲ್ ನೈಸ್ ನೈಸ್ ಆಗ್ಬಿಟ್ಟಿದೆ, ಏನು ಸ್ಟೈಲ್ ಮಾಡೋದು ಅಂತ. ಸೊ ಹಂಗೆ ಫ್ರೀ ಆಡಿಸ್ಬಿಟ್ಟಿದ್ದೆ ಮೇಲೆ ಸಿಂಪಲಾಗಿ. ನೆಕ್ಸ್ಟ್ ಇದು ನನ್ನ ಔಟ್ಫಿಟ್ ಲಾಸ್ಟ್. ನೆಕ್ಸ್ಟ್ ಇದು ನನ್ನ ಚೈಲ್ಡ್ಹುಡ್ ಪಿಕ್ಸ್ ಹಾಕ್ತಿದ್ದೀನಿ ನೋಡಿ. ಇದಕ್ಕೆ ಒಂದು 5 months ಇರಬೇಕಾದ್ರೆ ಅನಿಸುತ್ತೆ, ಅದು ರಿಯಲ್ ಪಿಜನ್ ಮನೆಯಲ್ಲೇ ಸಾಕಿದ್ರು ಅಂತ ತಳ ಮೇಲೆ ಕುಣಿಸಿ ಫೋಟೋ ತೆಗೆದುಬಿಟ್ಟಿದ್ರೆ. ಮನೆಯಲ್ಲೇ ಕ್ಯಾಮ್ರಾ ಇತ್ತು ಅಂದ್ಬಿಟ್ಟು ನಮ್ಮ ಡ್ಯಾಡಿ ಸಿಕ್ಕಿದಾಗ ಹೆಂಗೆ ಹೆಂಗೆ ಕೂತಿರ್ತೀನಿ ಹಂಗಂಗೆ ತೆಗ್ದವ್ರೆ. ಇದು ನಮ್ಮ ಮಮ್ಮಿ ನೋಡಿ ಹೆಂಗಿದ್ದೀನಿ, ನಂಬಕ್ಕೆ ಆಗಲ್ಲ. ಇವರು ನಮ್ಮ ಅಜ್ಜಿ. ಫುಲ್ಲು ಗುಂಡು ಗುಂಡಕ್ಕೆ ಕೆನೆ ಎಲ್ಲ ಚಬ್ಬಿ ಚಬ್ಬಿ ಥರ ಇದೆ, ಒಳ್ಳೆ ಬಾಯ್ ಬೇಬಿ ಥರ ಇದೆ. ನೆಕ್ಸ್ಟ್ ಅವೆರಡು ಗೊಂಬೆ ಅಂತ ಲೋಟಿ. ಇವರು ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ ಅವ್ರ ಮಮ್ಮಿ. ನೆಕ್ಸ್ಟ್ ಇದು 1 year ಬರ್ಡೇಗೆ ಕೇಕ್ ಕಟ್ಟಿಂಗ್ ಮಾಡಿದರು. ನಮ್ಮ ಡ್ಯಾಡಿ ಮಮ್ಮಿ ಅಂತೂ ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟವ್ರೆ, ಮೊದಲೇ ಫುಲ್ ಸಣ್ಣಕ್ಕಿದ್ರು, ಇವಾಗಲೂ ಸಣ್ಣಕ್ಕೆ ಮೀಡಿಯಂ ಆಗೋರು. ನೆಕ್ಸ್ಟ್ ಇದು ಕೃಷ್ಣ ಡ್ರೆಸ್. ನೆಕ್ಸ್ಟ್ ಇದು ನಮ್ಮ ಅಕ್ಕನ ಮದುವೆಯಲ್ಲಿ ಎರಡು ಮಗ್ಗುನ ಜಡೆ ಇತ್ತು ಅಂದ್ಬಿಟ್ಟು ಮಗ್ಗುನ ಜಡೆ. ಇದು 9th ಸ್ಕೂಲ್ ಕಾಂಪಿಟೇಷನ್ ರಂಗೋಲಿ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅದಿದ್ದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.